ಸತತ ಎರಡು ತಿಂಗಳ ಆಯ್ತು ಆದ್ರೂ ಕೂಡ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಬಂದಿಲ್ಲ ಬಾಹ್ಯಾಕಾಶಕ್ಕೆ ಹೋಗಿರುವಂತಹ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ಅವರು ಇನ್ನೂ ಕೂಡ ಭೂಮಿಗೆ ಕಾಲಿಟ್ಟಿಲ್ಲ ಐವತ್ತೆರಡು ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಇಂಧನ ಇತ್ತು ಎರಡು ತಿಂಗಳ ಮೇಲಾಯ್ತು ಇನ್ನೂ ಕೂಡ ಸುನೀತಾ ವಿಲಿಯಮ್ಸ್ ಅವರ ಕತೆ ಏನು ಅನ್ನೋದ್ರ ಬಗ್ಗೆ ನಾಸಾ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಿರ್ಲಿಲ್ಲ ಆದ್ರೆ ಈಗ ನಾಸಾ ಸುನೀತಾ ವಿಲಿಯಮ್ಸ್ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಬಾಯಿ ಬಿಟ್ಟಿದೆ ಐವತ್ತೆರಡು ದಿನಕ್ಕಾಗಿ ಅಥವಾ ಐವತ್ತೆರಡು ದಿನಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಆ ಒಂದು ಇಂಧನ ಖಾಲಿ ಆಗದೆ ಹಾಗೆ ಉಳ್ಕೊಂಡ್ಬಿಟ್ಟಿದ್ಯಾ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ಅವರು ಯಾವಾಗ ಭೂಮಿಗೆ ಬರ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ ಭಾರತದ ಮೂಲದ ನಾಸಾ ಗಗನಯಾತ್ರಿ ಸುನಿತಾ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ಬಾಹ್ಯಾಕಾಶದಲ್ಲಿ ಸಿಲುಕಿ ಎರಡು ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದೆ ಇದೀಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸುನೀತಾ ವಿಲಿಯಮ್ಸ್ ವಾಪಸ್ ಆತಿಗೆ ಇನ್ನೂ ತುಂಬಾ ಸಮಯ ಹಿಡಿಯಬಹುದು ಅಂತ ಹೇಳಿ ನಂಬಲಾಗಿದೆ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿರುವಂತಹ ಗಗನ ಯಾತ್ರೆಯನ್ನ ವಾಪಸ್ ಕರ್ಕೊಂಡು ಬರೋಕೆ ನಾಸಾ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ ಬೋಯಿಂಗ್ ನೌಕೆಯ ಸ್ಟಾರ್ ಲೈನರ್ ಗಗನ ಯಾತ್ರಿಗಳು ಭೂಮಿಗೆ ಮರಳಲು ನಮ್ಮಲ್ಲಿರುವಂತಹ ಎಲ್ಲಾ ಆಯ್ಕೆಗಳನ್ನ ಪ್ರಯೋಗ ಮಾಡಲಾಗ್ತಿದೆ ಅಂತ ಹೇಳಿ ನಾಸಾದ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಗಗನ ಯಾತ್ರಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಗೆ ಬಂದು ಇಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಬೋಯಿಂಗ್ ಬೋಯಿಂಗ್ನ ಪ್ರತಿಸ್ಪರ್ಧಿ ಎಲಾನ್ ಮಾಸ್ಕ್ ಅವರ ಸ್ಪೇಸ್ ಎಕ್ಸ್ ಕೂಡ ಕೈ ಜೋಡಿಸಿದೆ ಅಂತ ತಿಳಿಸಿದ್ದಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಹಿಂತಿರುಗಬೇಕಾಗಿತ್ತು ಹೌದು ಕಮರ್ಷಿಯಲ್ ಕ್ರೂ ಕಾರ್ಯಕ್ರಮದ ವ್ಯವಸ್ಥಾಪಕ ಸ್ವಿಚ್ ನೀಡಿರುವಂತಹ ಮಾಹಿತಿಯ ಪ್ರಕಾರ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಬುಚ್ ಹಾಗೂ ಸುನಿತಾ ಅವರನ್ನ ಮರಳಿ ತರುವುದನ್ನ ನಾಸಾದ ಪ್ರಮುಖ ಆಯ್ಕೆಯಾಗಿ ಮಾಡಿಕೊಂಡಿದೆ ಆದರೆ ನಾಸಾ ಸ್ಪೇಸ್ ಎಕ್ಸ್ ಕ್ರೂ ಒಂಬತ್ತು ಮಿಷಿನ್ ಉಡಾವಣೆ ವಿಳಂಬ ಆಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಉಡಾವಣೆ ಆಗಲಿದ್ದು ಆ ಮೂಲಕ ಇಬ್ಬರನ್ನ ವಾಪಸ್ ಕರೆತರಲು ಯೋಜನೆಯನ್ನ ರೂಢಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸುನೀತಾ ವಿಲಿಯನ್ಸ್ ಹಾಗೂ ಬುಚ್ ಅವರನ್ನ ಭೂಮಿಗೆ ತರುವಂತದ್ದು ನಮ್ಮ ಗುರಿಯಾಗಿದೆ ಅಂತ ಹೇಳಿದ್ದಾರೆ ನೂತನವಾಗಿ ಉಡಾವಣೆ ಮಾಡುತ್ತಿರುವಂತಹ ನೌಕೆಯಲ್ಲಿ ಇಬ್ಬರು ಗಗನಯಾತ್ರಿಗಳು ಹೋಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ನಾಲ್ಕು ಸಿಬ್ಬಂದಿ ವಾಪಸ್ ಆಗಮಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಅಪಾಯ ಏನು ಅಂತ ನೋಡೋದಾದ್ರೆ ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಇದ್ರೆ ಗುರುತಾಕರ್ಷಣೆ ಇಲ್ಲದ ಕಾರಣ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳು ಬೀರುತ್ತದೆ ಸ್ನಾಯು ಸೆಳೆತ ದೇಹದಲ್ಲಿ ದ್ರವದ ಕೊರತೆ ಕಾಣಿಸಿಕೊಳ್ಳುತ್ತದೆ ಇದರಿಂದಾಗಿ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇದೆ ರಕ್ತದೊತ್ತಡ ಸಮಸ್ಯೆ ಉಂಟಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ ಇನ್ನು ಗಗನಯಾತ್ರಿಗಳು ಭೂಮಿಗೆ ಹೋಲಿಸಿದರೆ ಹೆಚ್ಚಿನ ಪ್ರಮಾಣದ ವಿಕಿರಣವನ್ನು ಎದುರಿಸಬೇಕಾಗುತ್ತದೆ ಇದು ಗ್ಯಾಲಕ್ಸಿ ಕಾಸ್ಮಿಕ್ ಕಿರಣಗಳು ಹಾಗೂ ಕಣಗಳನ್ನ ಒಳಗೊಂಡಿರುತ್ತದೆ ಇದು ಡಿ ಎನ್ ಎ ಹಾನಿ ಮಾಡುವಂತಹ ಅಪಾಯ ಹೆಚ್ಚಿರುತ್ತದೆ ಕ್ಯಾನ್ಸರ್ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುತ್ತದೆ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಸರಿಸುಮಾರಿಗೆ ಅಥವಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸುನಿತಾ ಹಾಗೂ ಬುಚ್ ಅವರು ಮತ್ತೆ ಭೂಮಿಗೆ ಬರ್ತಾರೆ ಅನ್ನುವಂಥದ್ದು ನಾಸಾದ ಒಂದು ಹೇಳಿಕೆ ಅಥವಾ ವಿವರಣೆ ಆಗಿದೆ ಅಂತಾನೆ ಹೇಳಬಹುದು ಕಾದು ನೋಡಬೇಕು ಇಲ್ಲಿಂದ ಎರಡು ಜನ ಇವಾಗ ಕಳಿಸಿ ಅವರೆರಡು ಜನ ಕರ್ಕೊಂಡು ಬರುವಂತಹ ಕೆಲಸವನ್ನ ನಾಸ ಮಾಡ್ತಾ ಇದೆ ಕಾದು ನೋಡಬೇಕು ಏನಾಗುತ್ತೆ ಅಂತ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ